ಸ್ನೇಹಿತರೆ, ಮನುಷ್ಯನ ಪ್ರತಿಯೊಂದು ಕಾರ್ಯದ ಹಿಂದೆಯೂ ಒಂದೊಂದು ಕಾರಣಗಳಿವೆ. ಬೆಳಗ್ಗೆದ್ದು ಅಂಗೈ ನೋಡಿಕೊಳ್ಳೋದ್ರಿಂದ ಹಿಡಿದು ರಾತ್ರಿ ದೇವರನ್ನೆಂದು ಮಲಗುವವರೆಗೂ ಕೂಡ ಮಹತ್ವವಾದ ಹಿನ್ನೆಲೆ ಇದೆ. ಕೇವಲ ಪೂಜೆ, ಹೋಮ, ಹವನ, ಧ್ಯಾನಗಳ ಬಗ್ಗೆ ಮಾತ್ರವಲ್ಲ, ನಾವು ನಿತ್ಯ ಮಾಡುವ ಕೆಲಸಗಳ ಬಗ್ಗೆಯೂ ಕೂಡ ಮಹಾಪುರುಷರು ಹೇಳಿ ಹೋಗಿದ್ದಾರೆ. ಅದರಲ್ಲಿ ನಾವು ಊಟ ಮಾಡುವ ಬಗ್ಗೆಯೂ ಕೂಡ ಒಂದು ಕೈಯಲ್ಲೇ ಊಟ ಮಾಡುವ ಪದ್ಧತಿ ಹುಟ್ಟಿಕೊಂಡಿದ್ದರ ಹಿಂದೆಯೂ ಕೂಡ ಪುರಾಣ ಕಥೆ ಇದೆ. ಕೈಯಲ್ಲೇ ಊಟ ಮಾಡುವುದರಿಂದ ಆಗುವ ವೈಜ್ಞಾನಿಕ ಲಾಭಗಳು ಇವೆ. ಹಾಗಾದರೆ ಕೈಯಲ್ಲೇ ಊಟ ಮಾಡುವ ಪದ್ಧತಿ ಹುಟ್ಟಿಕೊಂಡಿದ್ದೇಗೆ ಊಟದ ಮಧ್ಯೆ ಎದ್ದು ಹೋದರೆ ಏನಾಗುತ್ತೆ? ಇದೆಲ್ಲ ವಿವರಗಳನ್ನು ನಾವು ನಿಮಗೆ ಈ ಸ್ಟೋರಿ ಮೂಲಕ ತಿಳಿಸಿಕೊಡ್ತೀವಿ. ಸ್ಟೋರಿ ನೋಡೋಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಬಟನ್ ಕೂಡ ಒತ್ತಿ. ದೇವರ ಲೀಲೆಯನ್ನ ಊಹೆ ಮಾಡಿದವರಿಲ್ಲ, ದೇವರ ಪರೀಕ್ಷೆಗೆ ಇಳಿದು ಉಳಿದವರೂ ಇಲ್ಲ. ದೇವನು ಸರ್ವಸಂಚಾರಿ, ಆತನಿಲ್ಲದೆ ಒಂದು ಹುಲ್ಲುಗಟ್ಟಿಯು ಕೂಡ ಅಲ್ಲಾಡದು. ಹೀಗಾಗಿಯೇ ಕಣ್ಣಿಗೆ ಕಾಣದ ದೇವರನ್ನ ಪೂಜಿಸೋದು, ಧ್ಯಾನಿಸೋದು, ಕೈಗಳಿಂದ ಆಹಾರ ತಿನ್ನುವುದರ ಹಿಂದೆಯೂ ಕೂಡ ಇಂಥದ್ದೇ ಒಂದು ದೈವಿಕ ಹಿನ್ನೆಲೆ ಇದೆ. ಆಯುರ್ವೇದದ ದಿವ್ಯ ಶಕ್ತಿ ಅಡಗಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಪಾಶ್ಚಿಮಾತ್ಯ ಜೀವನದ ಹಪಾಹಪಿಗೆ ಬಿದ್ದಿರೋ ಜನ ಹಿಂದಿನ ನಂಬಿಕೆಗಳನ್ನೇ ಮರೆತಿದ್ದಾರೆ. ಕೈ ಬದಲಿಗೆ ಸ್ಪೂನ್, ಫೋರ್ಕ್ಗಳು ಹೊಟ್ಟೆ ತುಂಬಿಸ್ತಾ ಇವೆ. ಆದರೆ ಎಷ್ಟೇ ಯುಗಗಳು ಉರುಳಿದರೂ ಕೂಡ ನಮ್ಮ ಹಿಂದಿನ ಮಹಾಪುರುಷರು ಹೇಳಿ ಹೋಗಿರುವ ಪದ್ಧತಿಯಲ್ಲಿ ದೈವಾಂಶ ಇರೋದು ನೂರಕ್ಕೆ ನೂರು ಸತ್ಯ. ಬದುಕನ್ನೇ ಬದಲಿಸುವ ಶಕ್ತಿ ಇದೆ ನಮ್ಮ ಪದ್ಧತಿಗಳಿಗೆ. ಸನಾತನ ಕಾಲದಿಂದಲೂ ಕೈಯನ್ನ ಕನ್ನಡಿಯಂತೆ ಕಂಡಿದ್ದೇವೆ. ಕೈಯಲ್ಲಡಗಿರೋ ದಿವ್ಯಶಕ್ತಿ ನಮ್ಮ ಹಣೆ ಬರಹವನ್ನೇ ಬದಲಿಸಬಹುದು. ನಾವು ಯಾವುದೇ ಕೆಲಸ ಮಾಡಬೇಕು ಅಂದ್ರೂ ಕೈ ಇಲ್ಲ ಅಂದ್ರೆ ಏನು ನಡೆಯುವುದಿಲ್ಲ. ಇಂತಹ ಅಮೂಲ್ಯ ಕೈಗಳಿಂದ ಆಹಾರ ತಿನ್ನುವ ಪದ್ಧತಿಯನ್ನ ಮುದ್ರಾ ಭಂಗಿಗಳಿಂದ ಪಡೆಯಲಾಗಿದೆ. ಸಾಮಾನ್ಯವಾಗಿ ಮುದ್ರೆಗಳನ್ನ ಯೋಗಾಭ್ಯಾಸ ಮತ್ತು ಧ್ಯಾನಗಳಲ್ಲಿ ಮಾತ್ರ ಬಳಸ್ತಾರೆ. ಹಲವು ಶಾಸ್ತ್ರೀಯ ನೃತ್ಯಗಳಲ್ಲೂ ಕೂಡ ಮುದ್ರೆ ಜೊತೆಗೆ ಭಂಗಿಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. ವೈದಿಕ ಜ್ಞಾನದ ಪ್ರಕಾರ ನಮ್ಮ ಕೈಕಾಲುಗಳು ಆಕಾಶ, ಗಾಳಿ, ಅಗ್ನಿ, ನೀರು ಮತ್ತು ಭೂಮಿಯನ್ನು ಒಳಗೊಂಡಿವೆ. ಇವುಗಳೇ ನಮ್ಮ ಶಾಸ್ತ್ರಗಳಲ್ಲಿ ಹೇಳಲ್ಪಟ್ಟ ಪಂಚಭೂತ ತತ್ವಗಳು. ಇದರ ಆಧಾರದಲ್ಲೇ ಕೈಗಳಿಂದ ತಿನ್ನುವ ಅಭ್ಯಾಸವನ್ನು ಆಯುರ್ವೇದದಲ್ಲಿ ಉಲ್ಲೇಖಿಸಲಾಗಿದೆ. ಆಯುರ್ವೇದದ ಪ್ರಕಾರ ಕೈ ಬೆರಳುಗಳು ಪಂಚತತ್ವಗಳಲ್ಲಿ ಒಂದು. ಹೀಗಾಗಿಯೇ ಒಂದೊಂದು ಬೆರಳು ಕೂಡ ಒಂದೊಂದು ಮಹತ್ವವನ್ನು ಹೊಂದಿದೆ. ಹೆಬ್ಬೆರಳು ಅಗ್ನಿತತ್ವ, ತೋರು ಬೆರಳು ವಾಯುತತ್ವ, ಮಧ್ಯಬೆರಳು ಆಕಾಶ ತತ್ವ, ಉಂಗುರದ ಬೆರಳು ಭೂಮಿ ತತ್ವ, ಕಿರುಬೆರಳು ಜಲತತ್ವವನ್ನು ಹೊಂದಿದೆ. ಮಾನವನ ಜೀರ್ಣಾಂಗ ವ್ಯವಸ್ಥೆಗೆ ಹೋಗುವ ಆಹಾರವನ್ನು ತಿನ್ನುವ ಮೊದಲು ಬೆರಳುಗಳೇ ಜೀರ್ಣಕಾರಿ ರೂಪಕ್ಕೆ ಮಾರ್ಪಡಿಸುತ್ತವಂತೆ. ಈ ಪಂಚತತ್ವಗಳನ್ನು ಒಳಗೊಂಡಿರುವ ಕೈಯಿಂದ ಆಹಾರ ತಿನ್ನೋದ್ರಿಂದ ಸಂತೋಷ ಮತ್ತು ರುಚಿ ಹೆಚ್ಚಾಗುತ್ತೆ. ಕೈಗಳಿಂದ ತಿನ್ನೋದ್ರಿಂದ ಸುವಾಸನೆಯ ಜೊತೆಗೆ ಉತ್ತಮ ಮನೋಭಾವನೆ ಕೂಡ ನಮ್ಮನ್ನು ಆವರಿಸುತ್ತೆ. ಚರ್ಮವು ಆಹಾರದ ಬಿಸಿ, ತಣ್ಣಗೆ ಅಥವಾ ಮೃದುತ್ವ, ಗಡಸುತನದ ಭಾವವನ್ನು ಮೆದುಳಿಗೆ ಕಳಿಸುತ್ತೆ ಮತ್ತು ಮೆದುಳಿಗೆ ಆಹಾರ ಜೀರ್ಣಿಸುವ ಜೀರ್ಣರಸಗಳ ಉತ್ಪಾದನೆಯನ್ನು ಪ್ರಚೋದಿಸುತ್ತೆ. ಕೈಯಿಂದ ತಿನ್ನೋದ್ರಿಂದ ಆಹಾರದ ತಾಪ ಗೊತ್ತಾಗುತ್ತೆ. ಇದರಿಂದ ನಮ್ಮ ಮೆದುಳಿಗೆ ಒಂದು ಒಳ್ಳೆಯ ಸಂದೇಶ ರವಾನಿಸುತ್ತೆ. ಪುರಾಣಗಳನ್ನು ನಂಬಿದವರ ಪ್ರಕಾರ ಕೈಯಿಂದ ಹೋಗುವ ಆಹಾರ ಶುದ್ಧವಾಗುತ್ತಂತೆ. ಊಟಕ್ಕೂ ಮೊದಲು ಆಹಾರದ ಮೇಲೆ ಕೈ ಇಡುವ ಪದ್ಧತಿಯನ್ನು ಕೆಲವರು ರೂಢಿಸಿಕೊಂಡಿರ್ತಾರೆ. ಹೀಗೆ ಮಾಡುವ ನಮ್ಮ ಕೈಗಳ ಸಂಸ್ಕಾರ ಶುದ್ಧತೆಗೆ ತಕ್ಕಂತೆ ಆಹಾರದ ಮೇಲೆ ಧನಾತ್ಮಕ ಅಥವಾ ಋಣಾತ್ಮಕ ಎರಡೂ ರೀತಿಯ ಪ್ರಭಾವ ಬೀರಬಲ್ಲ ಶಕ್ತಿ ಇದೆ. ಪ್ರತಿಯೊಬ್ಬ ಮನುಷ್ಯನ ಉತ್ತಮ ಆರೋಗ್ಯಕ್ಕಾಗಿ ಬಾಯಿ, ಗಂಟಲು, ಕರುಳು ಮುಂತಾದ ದೇಹದ ಒಳಭಾಗಗಳಲ್ಲಿ ನಾರ್ಮಲ್ ಫ್ಲೋರಾ ಎನ್ನುವ ಜೀವಾಣುಗಳು ಇರ್ತವೆ. ಚಮಚಗಳಿಂದ ಊಟ ಮಾಡೋದ್ರಿಂದ ಜೀರ್ಣಾಂಗದಲ್ಲಿನ ನಾರ್ಮಲ್ ಫ್ಲೋರಾ ವ್ಯವಸ್ಥೆ ಹಾಳಾಗುವ ಸಾಧ್ಯತೆ ಇದೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ವಿದೇಶಿಗರು ಅತಿ ಹೆಚ್ಚಾಗಿ ಜಠರ ಸಂಬಂಧಿ ಕಾಯಿಲೆಗಳಿಂದ ಬಳಲುತ್ತಾರೆ. ಆದರೆ ನಮ್ಮವರಲ್ಲಿ ಈ ರೀತಿಯ ಕಾಯಿಲೆಗಳ್ಯಾವು ಹೆಚ್ಚಾಗಿ ಕಾಣಿಸ್ಕೊಳ್ಳುವುದಿಲ್ಲ. ಕಾಣಿಸ್ಕೊಂಡು ಕೂಡ ತುಂಬ ವಿರಳ. ಅಂತಹವರು ಎಲ್ಲೋ ಜಂಕ್ ಫುಡ್ ಮತ್ತು ಈ ರೀತಿ ಸ್ಪೂನ್ ಫೋರ್ಕ್ ಸಂಸ್ಕೃತಿಗೆ ಒಗ್ಗಿಕೊಂಡಿರೋರಲ್ಲೇ. ಆದರೆ ಸ್ಪೂನ್ ಫೋರ್ಕ್ ಬಿಟ್ಟು ಕೈಯಲ್ಲೇ ತಿನ್ನುವುದು ಈ ಎಲ್ಲ ಸಮಸ್ಯೆಗಳನ್ನು ಬಡಿದೋರಿಸುತ್ತೆ. ಓಂ ಕರಾಗ್ರೇ ವಸತೇ ಲಕ್ಷ್ಮೀ, ಕರಮಧ್ಯೆ ಸರಸ್ವತಿ, ಕರಮೂಲೇತು ಗೋವಿಂದ, ಪ್ರಭಾತೆ ಕರದರ್ಶನಂ ಅಂದರೆ ನಮ್ಮ ಅಂಗೈಯಲ್ಲ ಲಕ್ಷ್ಮಿ ವಾಸಿಸಿರ್ತಾಳೆ. ಹಾಗೆಯೇ ಕೈಯ ಮಧ್ಯಭಾಗದಲ್ಲಿ ಸರಸ್ವತಿ ನೆನೆಸಿದ್ರೆ ಮೂಲಭಾಗದಲ್ಲಿ ಗೋವಿಂದನಿರ್ತಾನೆ. ಹೀಗಾಗಿ ಬೆಳಗ್ಗೆದ್ದ ಕೂಡಲೇ ಕೈಗಳ ದರ್ಶನವನ್ನು ಎಲ್ಲರೂ ಮಾಡುವುದು. ಇಂತಹ ದಿವ್ಯ ಕೈಯಿಂದ ತಿನ್ನುವಾಗ ನಾವು ಪಾಲಿಸಬೇಕಾದ ಕೆಲವೊಂದಷ್ಟು ನಿಯಮಗಳಿವೆ. ಅವುಗಳಲ್ಲಿ ಮೊದಲನೆಯದೇ, ಊಟಕ್ಕೆ ಕುಳಿತ ಮೇಲೆ ಎಲ್ಲಿಗೂ ಎದ್ದು ಹೋಗಬಾರದು. ಒಮ್ಮೆ ಊಟಕ್ಕೆ ಅಂತ ಕುಳಿತ ಮೇಲೆ ಯಾವುದೇ ಕಾರಣಕ್ಕೂ ಎಲ್ಲಿಗೂ ಎದ್ದು ಹೋಗಬೇಡಿ. ಅವರು ಅದೆಷ್ಟೇ ದೊಡ್ಡವರು ಬಂದರೂ ಕೂಡ ಸ್ವಲ್ಪ ಸಮಯ ಕಾಯೋದಕ್ಕೆ ಕೇಳಿ. ಊಟಕ್ಕೆ ಕುಳಿತವರು ಅರ್ಧಕ್ಕೆ ಎದ್ದು ಹೋಗೋದು ಶೋಭೆ. ಅದರಲ್ಲೂ ಅರ್ಧದಲ್ಲೇ ಕೈ ತೊಳೆಯೋದು ತುಂಬ ಕೆಡುಕು. ಯಾರೋ ಕರೀತಿದ್ದಾರೆ ಅಂತ ಅರ್ಧದಲ್ಲೇ ಊಟ ಬಿಟ್ಟು ಬೇರೆಲ್ಲಿಗೆ ಹೋದರೆ ಅಂತಹ ಸಮಯದಲ್ಲಿ ಕೆಟ್ಟ ಘಟನೆಗಳು ಸಂಭವಿಸುವ ಸಾಧ್ಯತೆ ಇರುತ್ತೆ.
ಕೆಲವೊಬ್ಬರು ಊಟಕ್ಕೆ ಕುಳಿತುಕೊಂಡ್ರೆ ಮುಗಿಯಿತು, ಊಟದ ತಟ್ಟೆಯಲ್ಲಿ ಒಂದಗಳನ್ನು ಕೂಡ ಬಿಡದಂತೆ ಊಟ ಮಾಡಿ ಮುಗಿಸ್ತಾರೆ. ನೀವು ಯಾವತ್ತಿಗೂ ಈ ತಪ್ಪನ್ನು ಮಾಡಬೇಡಿ ವೀಕ್ಷಕರೇ. ಊಟದ ತಟ್ಟೆಯಲ್ಲಿ ಒಂಚೂರಾದರೂ ಉಳಿಸಿ, ಊಟದ ತಟ್ಟೆಯಲ್ಲಿ ಒಂಚೂರಾದರೂ ಉಳಿಸದೆ ಊಟದ ತಟ್ಟೆಯಲ್ಲಿ ಏನೇನೂ ಉಳಿಸದಂತೆ ಖಾಲಿ ಮಾಡಿದ್ರೆ ನಿಮ್ಮ ಮನೆಯಲ್ಲಿರುವ ಲಕ್ಷ್ಮಿ ಕೂಡ ಅದೇ ರೀತಿ ಖಾಲಿ ಆಗ್ತಾಳಂತೆ. ಅದೃಷ್ಟ ಅನ್ನೋದು ನಿಮ್ಮಿಂದ ದೂರವಾಗಿ ಕಷ್ಟದ ದಿನಗಳು ನಿಮ್ಮನ್ನು ಅರಸಿಕೊಂಡು ಬರುತ್ತವಂತೆ. ಹಾಗೆಯೇ ಊಟ ಮುಗಿದ ಮೇಲೆ ಕೆಲವೊಬ್ಬರಿಗೆ ಬೆರಳನ್ನು ಚಿಪ್ಪುವ ಅಭ್ಯಾಸ ಇರುತ್ತೆ. ಇದು ಸಹ ಒಳ್ಳೆಯದಲ್ಲ. ಊಟ ಮುಗಿದ ಮೇಲೆ ಒಂದು ಬೆರಳನ್ನು ಕೂಡ ಬಿಡದಂತೆ ಚೀಪಿ ಅಂಗೈಯನ್ನು ನಾಲಿಗೆಯಲ್ಲಿ ಸೌರ್ಕೋತಾರೆ ಕೆಲವರು. ಈ ರೀತಿ ಮಾಡುವವರಿಗೆ ದಟ್ಟ ದಾರಿದ್ರ್ಯ ಅನ್ನೋದು ಬೆನ್ನಿಗಂಟಿಕೊಂಡೇ ಇರುತ್ತೆ. ಲಕ್ಷ್ಮೀ ಹಾಗೂ ಮಹಾವಿಷ್ಣು ದೇವ ಅಂಗೈಯಲ್ಲೇ ಇರೋದ್ರಿಂದ ಹೀಗೆ ಏನನ್ನೂ ಬಿಡದಂತೆ ಚೀಪೋದು ನಿಮ್ಮ ದುರಾದೃಷ್ಟವನ್ನು ನೀವೇ ಆಹ್ವಾನ ಮಾಡಿಕೊಂಡಂತೆ. ಯಾವುದೇ ವ್ಯಕ್ತಿ ಆ ಗರ್ಭ ಶ್ರೀಮಂತನಾಗಿದ್ದರು ಅವನ ಮೇಲೆ ಲಕ್ಷ್ಮೀ ದೇವಿಯ ಕಂಗಣ್ಣು ಬಿತ್ತಂದರೆ ಮುಗೀತು, ಆತನ ಬದುಕು ಸರ್ವನಾಶ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಅದೇ ಲಕ್ಷ್ಮೀ ದೇವಿಯ ಕೃಪೆ ಒಮ್ಮೆ ಆಯಿತು ಅಂದರೆ ಆತ ಎಷ್ಟೇ ಬಡವನಾಗಿದ್ದರೂ ಕೂಡ ರಾತ್ರಿ ಮಲಗಿ ಬೆಳಗಾಗೋದ್ರೊಳಗೆ ಶ್ರೀಮಂತ ಆಗಿರ್ತಾನೆ. ಇದಕ್ಕೆ ಹೇಳೋದು ಈ ರೀತಿಯ ಕೆಲವೊಂದು ಕೆಟ್ಟ ಅಭ್ಯಾಸಗಳನ್ನು ಬಿಟ್ಟರೆ ಬದುಕು ಬಂಗಾರ ಆಗುತ್ತೆ ಅಂತ. ಡಿಯರ್ ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಬಟನ್ ಕೂಡ ಒತ್ತಿ. ಥ್ಯಾಂಕ್ ಯು.